ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಫೈರ್ ಮತ್ತೆ ಎಮರ್ಜೆನ್ಸಿ ಸರ್ವಿಸ್ ಅಲ್ಲಿ ಬರ್ತಕ್ಕಂಥ ಒಂದು ನೇಮಕಾತಿಯ ಕುರಿತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ ಕೊನೆಯವರೆಗೂ ನೋಡ್ತಾ ಇರಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಗೂ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ಸ್ಟೇಟ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಅಲ್ಲಿ ನೋಟಿಫಿಕೇಶನ್ ಜಾರಿ ಆಗಿದೆ ಈ ನೋಟಿಫಿಕೇಶನ್ ಒಂದು ಜಾರಿಯಾದಂತಹ ದಿನಾಂಕ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾರಂಭವಾದ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತು ಇರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದ್ರೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತು ಅದೇ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫೀಸ್ ನ ಭರಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತು ಇರುತ್ತೆ ಸ್ನೇಹಿತರೆ ಇನ್ನ ಏಜ್ ಲಿಮಿಟ್ ಬಂದ್ಬಿಟ್ಟು ಡಿ ದವರಿಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತಾರು ವರ್ಷ ಇಲ್ಲಿ ಕಾಯ್ದಿರಿಸಲಾಗಿದೆ ಅದೇ ಅದನ್ನ ನೀವು ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತರಂತೆ ನಿಮ್ಮ ಒಂದು ಜನ್ಮ ದಿನಾಂಕವನ್ನ ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಮಲ್ಲಿ ಸಿ ಎ ಕೆಟಗರಿ ಒನ್ ಮತ್ತೆ ಟು ಎ ಟು ಬಿ ತ್ರೀ ಎ ಥ್ರಿ ಬಿ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ ಸೊ ಒಂದು ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ಇಪ್ಪತ್ತೆಂಟು ವರ್ಷ ಇತ್ತೆ ಸ್ನೇಹಿತರೆ ಅರ್ಜಿಯ ಶುಲ್ಕ ಜಿ ಎಂ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ ಎರಡ್ ಐವತ್ತು ರೂಪಾಯಿ ಇಲ್ಲಿ ಕೇಳಲಾಗಿದೆ ಅರ್ಜಿಯ ಶುಲ್ಕವನ್ನ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಕೆಟಗರಿ ಒಂದರಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಒಂದು ಇಲ್ಲಿ ಶುಲ್ಕವನ್ನ ನೀವು ಭರಿಸಬೇಕಾಗತ್ತೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ ಇಲ್ಲಿ ಫೈರ್ಮನ್ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಪಾಸ್ ಆಗಿರಬೇಕು ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನ ನೀವು ಕಂಪ್ಲೀಟ್ ಮಾಡಿದ್ರು ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ನಿಮ್ಮ ಒಂದು ತರಗತಿ ಏನಿದೆ ಅಲ್ಲ ಅಂದ್ರೆ ಎಸ್ ಎಸ್ ಎಲ್ ಸಿ ಆಗಿರಬಹುದು ಅಥವಾ ಹತ್ತನೇ ತರಗತಿ ಆಗಿರಬಹುದು ಅದು ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದ್ರ ಒಳಗಡೆ ನಿಮ್ದು ಬಂದಿರಬೇಕು ಸ್ನೇಹಿತರೆ ನೀವು ಎಸ್ ಎಲ್ ಸಿ ಆಗಿರಬಹುದು ಅಥವಾ ಟೆಂತ್ ಅಲ್ಲಿ ನೀವು ಕನ್ನಡ ಒಂದು ಕಡ್ಡಾಯ ವಿಷಯವಾಗಿ ನೀವು ಕಲಿತಿರಬೇಕು ಅಂದ್ರೆ ಫಸ್ಟ್ ಲ್ಯಾಂಗ್ವೇಜರ್ ಆಗಿರಬಹುದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜರ ಆಗಿರಬಹುದು ನೀವು ಕನ್ನಡವನ್ನ ಅಲ್ಲಿ ಕಡ್ಡಾಯವಾಗಿ ನೀವು ಅದರಲ್ಲಿ ಸ್ಟಡಿ ಮಾಡಿರ್ಬೇಕು ಅಂತ ಇಲ್ಲಿ ಕೇಳಲಾಗಿದೆ ಇನ್ನ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ ಮೇಲ್ ಮೇಲ್ ಮತ್ತೆ ಇಲ್ಲಿ ಮೇಲಲ್ಲಿ ಹೆಚ್ಚಾಗಿ ಕರೆದಿದ್ದಾರೆ ಪೋಸ್ಟ್ ಇನ್ನ ಕೆಕೆಯಲ್ಲಿ ಎರಡ್ನೂರ ಮೂವತ್ತೊಂಬತ್ತು ಹುದ್ದೆಯನ್ನ ತುಂಬಿಕೊಂತ ಇದ್ದಾರೆ ನಾನ್ ಕೆಕೆಯಲ್ಲಿ ಒಂಬೈನೂರ ಎಂಬತ್ ಮೂರು ಹುದ್ದೆಗಳನ್ನ ತುಂಬಿಕೊಂತ ಇದ್ದಾರೆ ಒಟ್ಟಾಗಿ ಹೇಳೋದಾದ್ರೆ ಸಾವಿರದ ಎರಡ್ನೂರ ಇಪ್ಪತ್ತೆರಡು ಹುದ್ದೆಗಳನ್ನ ಇಲ್ಲಿ ತುಂಬ್ಕೊಂತ ಇದ್ದಾರೆ ಸ್ನೇಹಿತರೆ ಅಭ್ಯರ್ಥಿಗಳು ಅರ್ಜಿಯನ್ನ ತುಂಬಿದ ನಂತರದಲ್ಲಿ ಅವ್ರಿಗೆ ಚಾನಲ್ ಜನರೇಟ್ ಆಗುತ್ತೆ ಅಂದ್ರೆ ಪೇಮೆಂಟ್ ಮಾಡೋಕ್ಕೋಸ್ಕರ ಒಂದು ಅರ್ಜಿಯ ಶುಲ್ಕವನ್ನ ಭರಿಸಲಿಕ್ಕೆ ಚಾನಲ್ ಜನರೇಟ್ ಆಗುತ್ತೆ ಆ ಚಾನಲ್ ನ ನೀವು ಔಟ್ ತಕೊಂಡ್ಬಿಟ್ಟು ನೀವು ಬ್ಯಾಂಕ್ ಅಲ್ಲಿ ಮಾಡಬಹುದು ಇಲ್ಲಿ ಸ್ಪೆಷಲಿ ಅವರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ತುಂಬ್ರಿ ಅಂತ ಹೇಳಿದ್ದಾರೆ ಸೊ ಇದನ್ನ ಲಿಸ್ಟ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇದನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ ಇದ್ರ ಥ್ರೂ ಹೋಗ್ಬಿಟ್ಟು ನೀವು ಯಾವ್ದಾದ್ರು ಬ್ರಾಂಚ್ ಅಲ್ಲಿ ನಿಮ್ಮ ಹತ್ತಿರದ ಬ್ರಾಂಚ್ ಅಲ್ಲಿ ಹೋಗಿ ನೀವು ಫೀಸ್ ಅನ್ನ ಭರಿಸಬಹುದು ಅಥವಾ ಇಲ್ಲ ಅಂದ್ರೆ ಪೋಸ್ಟ್ ಆಫೀಸ್ ಥ್ರೂನು ಕೂಡ ನೀವು ಅಪ್ಲಿಕೇಶನ್ ಒಂದು ಅದನ್ನ ಅದೇ ರೀತಿಯಾಗಿ ನೀವು ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ನೀವು ಒಂದು ಅಪ್ಲಿಕೇಶನ್ ಮಾತ್ರ ಅಲ್ಲಿ ಕನ್ಸಿಡರೇಷನ್ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಒಂದು ನೇಮಕಾತಿಯ ವಿಧಾನ ಬಂದ್ಬಿಟ್ಟು ಇಲ್ಲಿ ಸಹಿಷ್ಣುತೆಯ ಪರೀಕ್ಷೆ ಮತ್ತೆ ದೇಹದ ಪರೀಕ್ಷೆಯನ್ನ ನಡೆಸ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ನಿಮ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂತ ಇದ್ದಾರೆ ಸ್ನೇಹಿತರೆ ಸೊ ಫ್ರೆಂಡ್ಸ್ ಇದು ಈ ಹುದ್ದೆಯ ಕುರಿತಾದಂತಹ ಡೀಟೇಲ್ ಮಾಹಿತಿ ಈ ಮಾಹಿತಿಯನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ದಲ್ಲಿ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಭರಿಸಿ ಅಥವಾ ನಿಮ್ಮ ಒಂದು ರಿಲೇಶನ್ ದಲ್ಲಿ ಆಗಿರಬಹುದು ಅಥವಾ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿರಬಹುದು ಸೊ ಯಾರು ಅರ್ಹರಾಗಿದ್ರೆ ಆಗಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಸೊ ಈ ವಿಡಿಯೋಕ್ಕೆ ಬೇಕಾದಂತಹ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿ ಅದ್ರ ಥ್ರೂ ನೋಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಭರಿಸಿ ಥ್ಯಾಂಕ್ ಯು